ಗೃಹ ಜ್ಯೋತಿ ಆಗಸ್ಟ್ನಲ್ಲಿ ನಿಮ್ಮ ಮನೆ ಬೆಳಗಬೇಕು ಅಂತಂದರೆ ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಇನ್ನೆರಡೇ ದಿನ ಬಾಕಿ ಇರತಕ್ಕಂಥದ್ದು ಅಮೃತ ಜ್ಯೋತಿ ಮತ್ತು ಕುಟೀರ ಜ್ಯೋತಿ ಫಲಾನುಭವಿಗಳು ಯಾವುದೇ ನೋಂದಣಿಯನ್ನು ಮಾಡಿಸ್ಕೊಳ್ದೇನೆ ನೇರವಾಗಿ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಾಗಬಹುದು ಹಾಗಾದರೆ ಗೃಹ ಜ್ಯೋತಿ ಯೋಜನೆಯ ಜಾರಿಗೆ ಕೌಂಟ್ ಡೌನ್ ಹೇಗಿದೆ ಹೇಗಿದೆ ಸಿದ್ಧತೆ ಇದರ ತಯಾರಿ ಏನು ಎಲ್ಲ ನೋಡೋಣ ಬನ್ನಿ ಆಗಸ್ಟ್ನಲ್ಲಿ ಗೃಹಜ್ಯೋತಿ ಜಾರಿಗೆ ಕೌಂಟ್ ಡೌನ್ ಕುಟೀರ ಜ್ಯೋತಿ ಅಮೃತ ಜ್ಯೋತಿ ಫಲಾನುಭವಿಗಳಿಗೆ ಗೃಹ ಜ್ಯೋತಿ ಗೃಹ ಜೊತೆಗೆ ನೀವಿನ್ನೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ವಾ ಹಾಗಿದ್ರೆ ಆಗಸ್ಟ್ ನಲ್ಲಿ ಉಚಿತ ವಿದ್ಯುತ್ ಭಾಗ್ಯ ಸಿಗಬೇಕು ಅಂದ್ರೆ ನೀವು ಇನ್ನೆರಡು ದಿನ ಅಂದ್ರೆ ಜುಲೈ ಇಪ್ಪತ್ತೇಳರೊಳಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅದಾದ ಬಳಿಕ ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡಿಸ್ಕೊಂಡ್ರೆ ಸೆಪ್ಟೆಂಬರ್ನಿಂದ ಉಚಿತ ವಿದ್ಯುತ್ ಭಾಗ್ಯ ಸಿಗಲಿದೆ ಇನ್ನು ಬಾಕಿ ವಿದ್ಯುತ್ ಬಿಲ್ ಪಾವತಿಗೆ ಸೆಪ್ಟೆಂಬರ್ ವರೆಗೂ ಅವಕಾಶ ಇದೆ ಅಂತ ಹೇಳಿ ಸಚಿವರು ಹೇಳಿದ್ದಾರೆ ನಾಳೆ ಬಿಲ್ ಬರುವಾಗ ಏನಾದರೂ ಅವರಿಗೆ ಪ್ರಾಬ್ಲಮ್ಸ್ ಬಂದರೆ ಈ ಎಲೆಕ್ಟ್ರಿಸಿಟಿ ಬೋರ್ಡ್ ಆಫೀಸ್ ಈಗಾಗಲೇ ಇದೆ ಬಿಲ್ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಅದಕ್ಕಿರುವುದು ಹೋಗಿ ಕಂಪ್ಲೇಂಟ್ ಮಾಡೋದು ರಿಸೀವ್ ಮಾಡೋದು ಇದು ಮಾಡೋದು ಇದೆ ಈ ಒಂದು ಪ್ರಯೋಜನ ಸಿಕ್ಕಬೇಕು ನಮ್ಮ ಉದ್ದೇಶ ಅದಕ್ಕೋಸ್ಕರ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಇನ್ನು ಕುಟೀರ ಜ್ಯೋತಿಯಲ್ಲಿ ಐವತ್ಮೂರು ಯೂನಿಟ್ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ವಿದ್ಯುತ್ ಉಚಿತ ಸಿಕ್ಕರೆ ಅಮೃತ ಜ್ಯೋತಿ ಫಲಾನುಭವಿಗಳಿಗೆ ಎಪ್ಪತ್ತೈದು ಹಾಗೂ ಟೆನ್ ಪರ್ಸೆಂಟ್ ಹೆಚ್ಚುವರಿ ವಿದ್ಯುತ್ ಸಿಗಲಿದೆ ಎರಡು ಯೋಜನೆಯ ಫಲಾನುಭವಿಗಳನ್ನು ಗೃಹಜ್ಯೋತಿ ಯೋಜನೆಯಡಿ ತರಲಾಗಿದ್ದು ಗೃಹ ಜೊತೆಗೆ ನೀವು ನೋಂದಣಿ ಮಾಡಿಸಿಕೊಳ್ಳದೆ ಇದ್ದರೂ ಕೂಡ ಆಗಸ್ಟ್ನಿಂದ ಸೇವೆಯನ್ನು ಪಡಿಬಹುದು ಎರಡು ದಿವಸದಲ್ಲಿ ಅವ್ರನ್ನ ನೋಂದಣಿ ಮಾಡಿಕೊಂಡ್ರೆ ಯಾಕೆದೊಟ್ಟು ಬಿಟ್ರೆ ನಾವು ಜನರೇಟ್ ಮಾಡಬೇಕಲ್ಲ ಬಿಲ್ ಜನರೇಟ್ ಮಾಡಲಿಕ್ಕೆ ಟು ತ್ರೀ ತ್ರೀ ಫೋರ್ ಡೇಸ್ ಟೈಮ್ ಬೇಕಲ್ಲ ಅದಕ್ಕೋಸ್ಕರವಾಗಿ ಇಪ್ಪತ್ತೇಳನೇ ತಾರೀಕು ಒಳಗಡೆ ಮಾಡಿದ್ರೆ ಅವರಿಗೆ ನೆಕ್ಸ್ಟ್ ಮ ಈ ಮಂತದ್ದು ನೆಕ್ಸ್ಟ್ ಮಂತ್ ಜುಲೈದು ಅವರಿಗೆ ಕನ್ಸೆಷನ್ ಇದನ್ನು ಮಾಡಲಿಕ್ಕೆ ಫ್ರೀ ಇದು ಕೊಡಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಇನ್ನು ಆಗಸ್ಟ್ ಬಳಿಕ ಬಿಲ್ಗಳಲ್ಲಿ ಸಮಸ್ಯೆ ಅಥವಾ ಗೊಂದಲ ಇದ್ರೆ ಇದಕ್ಕಾಗಿ ಅದಾಲತ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸಲು ಯತ್ನಿಸಲಾಗುತ್ತೆ ಹೇಳಿ ಇಲಾಖೆ ಸ್ಪಷ್ಟಪಡಿಸಿದೆ ಪವಿತ್ರ ಪಬ್ಲಿಕ್ ಟಿವಿ ಬೆಂಗಳೂರು